ಎಸ್ಸಿ ಎಷ್ಟು ಇದೆ ಇಂಪ್ಲಿಮೆಂಟೇಷನ್ ಆಗುತ್ತಂತೀರ? ಅದು ಕೇಂದ್ರ ಸರ್ಕಾರ ಏನು ಮಾಡ್ತಾರೆ ನೋಡಂತೆ. ಅಲ್ಲಿದೆ ಕೋರ್ಟ್, ಈಗ ಆ ಕೋರ್ಟಲ್ಲಿದೆ. ಅವ್ರು ಹೇಳಲ್ಲ ಸರ್, ಸೆಂಟ್ರಲ್ ಮಿನಿಸ್ಟರ್ ಹೇಳಿದ್ರಲ್ಲ ಏನಂತ. ಅದಕ್ಕೆ ಹೇಳಿದ್ದು, ಈ ಮೀಸಲಾತಿ ಗೊಂದಲ ನಾವು ತಂದಿಲ್ಲ, ಈ ಎರಡು ರಾಷ್ಟ್ರೀಯ ಪಕ್ಷಗಳಿಂದಲೇ ಈ ಮೀಸಲಾತಿಯ ಗೊಂದಲ ಸೃಷ್ಟಿಯಾಗಿರೋದು. ಆ ಎರಡು ರಾಷ್ಟ್ರೀಯ ಪಕ್ಷಗಳೇ ಸರಿಪಡಿಸ್ಬೇಕೀಗ. ಏನು ಹೇಳಿ, ಭೋಜೇಗೌಡರ ಸಾಮರ್ಥ್ಯ ಇದೆ, ಆ ಟೈಮ್ನಲ್ಲಿ ಏನು ಮಾಡಬೇಕು ತೀರ್ಮಾನ ಮಾಡೋಣ. ಕೌನ್ಸಿಲಲ್ಲಿ ಇದ್ದಾರೆ ಸರ್, ಬಟ್ ಗೌಡರ ಅಷ್ಟೇ ನೀವು ಈಗ ನೋಡಿ, ಎರಡು ದಿನ ಇಲ್ಲ, ಎರಡು ದಿನ ಇಲ್ಲಿ ಬಣ ಬಣ ಕೌನ್ಸಿಲಲ್ಲಿ ಅವರಿದ್ದರೆ ಸೌಂಡ್ ಮಾಡುತ್ತೆ ವಚನಗಳು. ಅದು ಹೇಳಿದಾರಲ್ಲ, ಯಾರು ನಿಮ್ಮ ಲೂಟಿ ರವಿನ ಯಾರೋ ಅಂತ ಕರೀತಾರಲ್ಲ, ನಾನು ಕರೆಯದ ಬೇರೆ ಬೇರೆ ಮಾತಾಡ್ತಾರೆ. ಅದೇನೋ ಖಾಲಿ ಡಬ್ಬದಲ್ಲಿ ಸೌಂಡ್ ಮಾಡ್ತಾರೆ ಕುಮಾರಸ್ವಾಮಿ ಅಂತ. ಭೋಜೇಗೌಡರು ಭೋಜೇಗೌಡರನ್ನ ಯಾವ ಡಬ್ಬದಲ್ಲಿ ಮಾಡ್ತಾರೆ ಕೇಳಬೇಕಲ್ಲ. ನೀವು ಹೇಳಿದ್ರಲ್ಲ ಖಾಲಿ ಡಬ್ಬ ಸೌಂಡ್ ಮಾಡುತ್ತ, ಅಷ್ಟು ಪರಿಜ್ಞಾನ ಇಲ್ಲ ಅವರಿಗೆ. ಖಾಲಿ ಡಬ್ಬದಲ್ಲಿ ಸೌಂಡ್ ಮಾಡೋಕ್ಕಾಗತ್ತಾ? ಅರ್ಧ ಡಬ್ಬ ತುಂಬಿದ್ರೆ ಸೌಂಡ್ ಬರ್ಬೋದು, ಫುಲ್ ಡಬ್ಬ ಆದರೂ ಸೌಂಡ್ ಬರಲ್ಲ, ಖಾಲಿ ಡಬ್ಬ ಆದರೂ ಸೌಂಡ್ ಬರಲ್ಲ. ಅಷ್ಟು ಗೊತ್ತಿಲ್ಲದೆ ಇರೋರು ಇವತ್ತು ದೇಶಕ್ಕೆ ಬುದ್ಧಿ ಹೇಳ್ತಾ ಅವ್ರೆ. ಬಜೆಟ್ ಬಗ್ಗೆ ನಿಮ್ಗೆ ಯಾವಾಗಲೂ ಹೇಳ್ತೀನಿ ನಾನು, ಮನೆ ಹತ್ರ ಹೋದಾಗ ನೀರು ಕೊಡಿದ್ರೆ ಹೇಳಿ ಕಳ್ಸಿದ್ರೆ ಮಜ್ಜಿ ಕೊಡ್ತಾರೆ ಅಂತ. ಅಧಿಕಾರಿ ಇದ್ದಾಗಲೇ ಮಾಡೋಕ್ಕಾಗಲಿಲ್ಲ, ನಾಳೆ ಬಂದೇನು ಮಾಡ್ತೀರಿ?